ನಾಳೆ ಬೆಂಗಳೂರು ಲಾಕ್ ಲಾಕ್ ಮತ್ತೊಮ್ಮೆ ಕರುನಾಡು ಸ್ತಬ್ಧವಾಗುತ್ತಾ ನಾಳೆ ರಸ್ತೆ ಗಿಳಿಯೋ ಮುನ್ನ ಎಚ್ಚರ ರಾಜ್ಯದ ಎಲ್ಲಾ ಹೆದ್ದಾರಿಗಳು ಕೂಡ ಬಂದ್ ಆಗುತ್ತೆ ಪ್ರಯಾಣಿಕರು ದಯವಿಟ್ಟು ಗಮನಿಸಬೇಕಾದಂತ ವಿಚಾರ ಇದು ನಾಳೆ ಊರಿಗೆ ಹೋಗೋ ಪ್ಲಾನ್ ಏನಾದರೂ ಇದ್ರೆ ಹುಷಾ ಬಹಳ ಎಚ್ಚರಿಕೆಯಿಂದ ಪ್ಲಾನ್ ಮಾಡಿ ನಾಳಿನ ನಿಮ್ಮ ಸಂಚಾರ ಅಸ್ತವ್ಯಸ್ತ ಆದರೂ ಆಗಬಹುದು ಯಾಕಂದ್ರೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೈತರು ಬೀದಿಗಿಳಿದು ಹೋರಾಟ ನಡೆಸುತ್ತಾ ಇದ್ದಾರೆ ಹೆದ್ದಾರಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ 12 ರಿಂದ 3 ಗಂಟೆಯವರೆಗೆ ನಾಳೆ ಮಧ್ಯಾಹ್ನ 12 ರಿಂದ 3 ರವರೆಗೆ ಹೆದ್ದಾರಿ ಬಂದ್ ಮಾಡಲಾಗುತ್ತೆ ರೈತ ಸಂಘಟನೆಗಳು ಹೆದ್ದಾರಿ ಬಂದ್ ಗೆ ಕರೆ ಕೊಟ್ಟಿವೆ ವೀಕೆಂಡ್ ನಲ್ಲಿ ಮೊಳಗಲಿದೆ ರೈತರ ಮಹಾ ಕಿಚ್ಚು ನಾಳೆ ರಾಜ್ಯಾದ್ಯಂತ ಹೆದ್ದಾರಿ ಬಂದ್ ಗೆ ಕರೆ ಕೊಟ್ಟಿದ್ದಾರೆ ರೈತರು ದೆಹಲಿಯಲ್ಲಿ ಮಾತ್ರ ಅಲ್ಲ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೆದ್ದಾರಿ ತಡೆಯೋದಕ್ಕೆ ರೈತರು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಬೇರೆ ಕಡೆ ಬೇರೆ ಊರಿಗೆ ಹೋಗೋ ಪ್ಲಾನ್ ಗಳೇನಾದರೂ ಇದ್ದರೆ ಬಹಳ ಎಚ್ಚರಿಕೆಯಿಂದ ನಿರ್ಧಾರ ಮಾಡಿ ವೀಕೆಂಡ್ ನಲ್ಲಿ ಮೊಳಗಲಿದೆ ಬೆಂಗಳೂರಿನಲ್ಲಿ ರೈತರ ಕಿಚ್ಚು ಒಂದಕಡೆ ದೆಹಲಿ ಕೂಡ ಸಜ್ಜಾಗ್ತಾ ಇದೆ ನಾಳೆಯ ಹೋರಾಟಕ್ಕೆ ಅವೆಲ್ಲದರ ಮಧ್ಯೆ ಹೆದ್ದಾರಿ ಬಂದ್ ಗೆ ಕರೆ ಕೊಟ್ಟಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋರಿದ್ರೆ ಅಥವಾ ಬೇರೆ ಬೇರೆ ಊರುಗಳಿಗೆ ತೆರಳೋರಿದ್ರೆ ಅಂತವರು ಬಹಳ ಎಚ್ಚರಿಕೆಯಿಂದ ಪ್ಲಾನ್ ಮಾಡಿ 3 ತಾಸುಗಳ ಕಾಲ ಹೆದ್ದಾರಿ ಬಂದ್ ಆಗುತ್ತೆ ಅಂದ್ರೆ ಹೆದ್ದಾರಿಗಳಲ್ಲಿ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಉಂಟಾಗುತ್ತೆ ನಗರ ಪ್ರದೇಶಗಳಲ್ಲಿ ಅಂದ್ರೆ ಬೆಂಗಳೂರು ಅಂದ್ರೆ ಬೆಂಗಳೂರಿನ ಒಳಗಡೆ ಯಾವುದೇ ರೀತಿಯಾದಂತ ಬಂದ್ ಮಾಡೋದಿಲ್ಲ ಅಂತ ರೈತ ಸಂಘಟನೆಗಳು ಹೇಳಿವೆ ಅದೇ ಪ್ರಕಾರ ದೆಹಲಿಯಲ್ಲೂ ಕೂಡ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಆದರೆ ದೆಹಲಿಯ ಒಳಗಡೆ ನಗರದಲ್ಲಿ ಯಾವುದೇ ರೀತಿಯಾದಂತ ಬಂದ್ ಮಾಡೋದಿಲ್ಲ ನಿಗದಿತ ಸಮಯದಲ್ಲಿ ನಿಗದಿತ ಸ್ಥಳದಲ್ಲಿ ನಮ್ಮ ಹೋರಾಟ ಅಂತ ರೈತ ಸಂಘಟನೆಗಳು ಹೇಳಿವೆ ಆದರೂ ಕೂಡ ಬೇರೆ ಕಡೆ ಎಲ್ಲಾದರೂ ಹೋಗೋ ಪ್ಲಾನ್ ಇದ್ರೆ ಬಹಳ ಎಚ್ಚರಿಕೆಯಿಂದ ಪ್ಲಾನ್ ಮಾಡಿ ನಾಳೆ ಮತ್ತೆ ರೈತ ಕಹಳೆ ಇಡಿ ದೇಶದಾದ್ಯಂತ ರೈತ ಕಹಳೆ ಮೊಳಗಲಿದೆ ಒಂದ ಕಡೆ ವೀಕೆಂಡ್ ನಾಳೆ ಶನಿವಾರ ಬೇರೆ ಬೇರೆ ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂತವರು ಬಹಳ ಹುಷಾರಾಗಿರಬೇಕು ಬೆಂಗಳೂರಿನಿಂದ ಬೆಂಗಳೂರು ಗಡಿ ದಾಟೋದು ಕಷ್ಟ ಆಗುತ್ತೆ ಅದೇ ಪ್ರಕಾರ ದೆಹಲಿಯಲ್ಲೂ ಕೂಡ ಎಲ್ಲಾ ಗಡಿಗಳನ್ನ ಬಂದ್ ಮಾಡಲಾಗುತ್ತೆ ಅಂದ್ರೆ ಹೆದ್ದಾರಿಗಳನ್ನ ಬಂದ್ ಮಾಡಲಾಗುತ್ತೆ ಹಾಗಾಗಿ ಹೊರಗಡೆ ಹೋಗೋರು ಬಹಳ ಹುಷಾರಾಗಿ ಪ್ಲಾನ್ ಮಾಡಿ ಮತ್ತೊಂದು ಕಿಸಾನ್ ದಂಗೆಗೆ ಸಾಕ್ಷಿಯಾಗಲಿದೆ ಭಾರತ ನಾಳೆ 3 ಕೃಷಿ ಕಾಯ್ದೆಗಳ ವಿರುದ್ಧ ನಾಳೆ ಹಸಿರು ಕ್ರಾಂತಿ ನಡೆಯಲಿದೆ ಇಡಿ ದೇಶಾದ್ಯಂತ 3 ಗಂಟೆಗಳ ಕಾಲ ಹೆದ್ದಾರಿಯನ್ನ ಬಂದ್ ಮಾಡಲಾಗುತ್ತೆ ಮತ್ತೊಂದು ಕಿಸಾನ್ ದಂಗೆಗೆ ಸಾಕ್ಷಿಯಾಗಲಿದೆ ಭಾರತ 3 ಕೃಷಿ ಕಾಯ್ದೆಗಳ ವಿರುದ್ಧ ನಾಳೆ ಹಸಿರು ಕ್ರಾಂತಿ ನಡೆಯುತ್ತೆ ಇಡಿ ದೇಶದಾದ್ಯಂತ 3 ಗಂಟೆಗಳ ಕಾಲ ಹೆದ್ದಾರಿ ಬಂದ್ ಮಾಡಲಾಗುತ್ತೆ ದೆಹಲಿಯಲ್ಲಿ ಹೋರಾಟದ ತೀವ್ರತೆ ಹೆಚ್ಚಾಗಿರುತ್ತೆ ಅದರ ಜೊತೆ ಜೊತೆಗೆ ಪ್ರತಿ ರಾಜ್ಯದಲ್ಲಿ ಜಿಲ್ಲೆಗಳಲ್ಲೂ ಕೂಡ ಹೆದ್ದಾರಿ ಬಂದ್ ಮಾಡೋದಕ್ಕೆ ಈಗಾಗಲೇ ರೈತ ಸಂಘಟನೆಗಳು ನಿರ್ಧರಿಸಿದೆ ಮುಳ್ಳಿನ ಬೇಲಿ ಗೋಡೆಯನ್ನ ಹಾಕಿ ಭದ್ರಪಡಿಸಲಾಗಿದೆ ಆದರೆ ಮುಳ್ಳಿನ ಬೇಲಿ ಗೋಡೆ ಬ್ಯಾರಿಕೇಡ್ಗಳನ್ನ ಭೇದಿಸುತ್ತಾ ರೈತ ಪಡೆ ಕಾಕಿ ಭದ್ರತೆಯ ನಡುವೆಯೂ ಕೂಡ ಪ್ರತಿಭಟನೆಗೆ ಅನ್ನದಾತರು ಸಜ್ಜಾಗಿದ್ದಾರೆ ಕಾಕಿ ಸಾಕಷ್ಟು ಭದ್ರತೆಯನ್ನ ಒದಗಿಸಿದೆ ಆದರೆ ಇವೆಲ್ಲವೂ ಕೂಡ ರೈತರ ಹೋರಾಟಕ್ಕೆ ಯಾವ ಎಫೆಕ್ಟ್ ಕೊಡ್ತಾ ಇಲ್ಲ ರೈತರು ಅದೇ ಹುಮ್ಮಸ್ಸಿನಿಂದ ಹೋರಾಟಕ್ಕೆ ಮುಂದಾಗಿದ್ದಾರೆ ದೆಹಲಿಯಲ್ಲಿ ಪರಿಸ್ಥಿತಿ ಹೇಗಿದೆ ದೆಹಲಿಯ ಗಾಜಿಪುರ ಗಡಿಯಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಭದ್ರತೆ ಹೇಗಿದೆ ರೈತರು ಯಾವ ರೀತಿ ಜಮಾಯಿಸ್ತಾ ಇದ್ದಾರೆ ಇವೆಲ್ಲದರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬನ್ನಿ ನೋಡಿ ಕಿಚ್ಚು ಅಥವಾ ಹೋರಾಟಕ್ಕೆ ಪ್ರತಿದಿನವೂ ಕೂಡ ಒಂದೊಂದು ರೀತಿಯ ಒಂದೊಂದು ವಿವಿಧ ಮಾದರಿಗಳಲ್ಲಿ ಪ್ರತಿಭಟನೆ ಅನುಸರಿಸ್ತಾ ಇರುವಂತದ್ದು ಈಗಾಗಲೇ ನಾವು ನೋಡಿರುವಂತಹ ವಿಚಾರ ಜನವರಿ 26 ಟ್ರ್ಯಾಕ್ಟರ್ ಮಾರ್ಚ್ ಮೂಲಕ ಟ್ರ್ಯಾಕ್ಟರ್ ರ್ಯಾಲಿಯ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ರೆ ನಾಳೆ ಫೆಬ್ರವರಿ 6ನೇ ತಾರೀಕು ಮತ್ತೊಂದು ಮಜಲಂದ್ರ ಅಂದ್ರೆ ಮತ್ತೊಂದು ರೀತಿಯಲ್ಲಿ ಹೋರಾಟ ಮಾಡುವ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರುವಂತದ್ದು ನಾಳೆ ಚಕ್ಕ ಜಾಮ್ ಅಂದ್ರೆ ವೀಲ್ ಜಾಮ್ ಅಂತ ಅಂದ್ರೆ ಎಲ್ಲ ಕಡೆ
ಕಡೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೀಲ್ ಜಾಮ್ ಮಾಡುತ್ತೇವೆ ಅನ್ನುವಂತ ಸಂದೇಶವನ್ನು ಈಗ ಆಲ್ರೆಡಿ ನೀಡಿದ್ದಾರೆ. ನಾಳೆ 12 ಗಂಟೆಯಿಂದ 3 ಗಂಟೆ ತನಕ ನಾವು ನಡೆಯುತ್ತೆ ಅನ್ನುವಂತದ್ದು. ಈಗ ಗಾಜಿಪುರ ಬಾರ್ಡರ್ ನಲ್ಲಿ ನಾವು ಇದ್ದೇವೆ, ನೋಡಬಹುದು ರೈತರು ವಿವಿಧ ರೀತಿಯಲ್ಲಿ ಅಂದ್ರೆ ಚರ್ಚೆ ಮಾಡ್ತಾ ಇರುವಂತದ್ದು ನಾಯಕರುಗಳ ಮಟ್ಟದಲ್ಲಿ ಅಂದ್ರೆ ಹೇಗಿರುತ್ತೆ ಏನು ಅನ್ನುವಂತದ್ದು, ಮತ್ತೆ ರೈತರ ಪ್ರತಿಭಟನೆಗೆ ಪ್ರತಿ ಗಾವನ್ನ ಕೊಡಲಿಕ್ಕೆ ಹಿನ್ನೆಲೆಯಲ್ಲಿ ಪ್ರತಿ ನಾಯಕ ವಿವಿಧ ಭಾಗಗಳಿಂದ ಬಂದಿರುವಂತ ನಾಯಕರು ತಮ್ಮದೇ ರೀತಿಯಲ್ಲಿ ಭಾಷಣಗಳನ್ನು ಮಾಡುವ ಮೂಲಕ ಏನೇನು ಅಂದ್ರೆ ಏನು ಹೊಸ ಕಾಯ್ದೆಗಳಿಂದ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ವಿವರಣೆಗಳನ್ನ ನೀಡುವಂಥದ್ದು, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ, ಯಾಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಪ್ರತಿ ಹಂತದಲ್ಲೂ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು. ಇನ್ನು ಗಾಜಿಪುರ ಬಾರ್ಡರ್ ನಲ್ಲಿ ಅಂದ್ರೆ ಪ್ರತಿಭಟನೆಗೆ ಏನು ಸಜ್ಜಾಗಿದ್ರೆ ಕಳೆದ ಇವತ್ತು 72ನೇ ದಿನ ಇವತ್ತು ಪ್ರತಿಭಟನೆ ನಡೀತಾ ಇರುವಂತದ್ದು, ಆದ್ರೂ ಕೂಡ ಕೊಂಚವೂ ಕೂಡ ಅವರ ಒಳಗಡೆ ಇರುವ ಕಿಚ್ಚು ಕಡಿಮೆ ಆಗಿಲ್ಲ ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ. ಜನರು ಅಂದ್ರೆ ರೈತರು ಇಲ್ಲಿ ಬಂದು 72 ದಿನದಿಂದಲೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾನೆ ಇರುವಂತದ್ದು ಕೂಡ ನಾವು ನೋಡಬಹುದು. ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತದ್ದು, ಕರ್ನಾಟಕವೂ ಸೇರಿದಂತೆ ಹಲವಾರು ರಾಜ್ಯಗಳಿಂದ. ಅಂದ್ರೆ ಇದು ಗಾಜಿಪುರ ಬಾರ್ಡರ್ ಉತ್ತರ ಪ್ರದೇಶ ಮತ್ತೆ ದೆಹಲಿಯ ಬಾರ್ಡರ್ ಆಗಿರುವ ಕಾರಣಕ್ಕೆ ಉತ್ತರ ಪ್ರದೇಶ ಭಾಗದ ಅದರಲ್ಲೂ ಕೂಡ ವೆಸ್ಟರ್ನ್ ಯುಪಿ ಅಂತ ಏನ್ ಕರಿತೇವೆ ಆ ಭಾಗದ ಜನರು ಅಥವಾ ರೈತರು ಇಲ್ಲಿ ಜಾಸ್ತಿಯಾಗಿ ಜಮಾಯಿಸಿರುವಂತದ್ದು ನೋಡಬಹುದು. ಈ ಭಾಗದಲ್ಲಿ ರಾಕೇಶ್ ಸಿಂಗ್ ಟಿಕಾಯತ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಮತ್ತೆ ಎಲ್ಲರೂ ಕೂಡ ಹೊರಗಡೆಯಿಂದ ಬರುವಂತವರು ದಿನನಿತ್ಯವೂ ಕೂಡ ಬರ್ತಾ ಇರುವಂತದ್ದಕ್ಕೆ ಬರ್ತಾ ಇದ್ದಾರೆ, ಸೇರ್ಪಡೆ ಆಗ್ತಾ ಇದ್ದಾರೆ ಇಲ್ಲಿನ ಜನಸಮೂಹಕ್ಕೆ ಅನ್ನುವಂತಕ್ಕೆ ಈ ಒಂದು ಜನಸಮೂಹವೇ ಸಾಕ್ಷಿ ಅಥವಾ ದಾಖಲೆ ಅಂತ ಹೇಳ್ಬೋದು. ಈಗ ರಾಕೇಶ್ ಸಿಂಗ್ ಟಿಕಾಯತ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಬೇರೆ ರೀತಿಯಲ್ಲಿ ಯಾರಿಗೂ ಕೂಡ ನಾವು ತೊಂದರೆ ಮಾಡೋದಿಲ್ಲ, ನಾವು ನಿಗದಿತ ಸಮಯದಲ್ಲೇ ಮಾಡ್ತೇವೆ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಬಾರಿ ಜನವರಿ 26ನೇ ತಾರೀಕು ಟ್ರಾಕ್ಟರ್ ರ್ಯಾಲಿಯ ದಿನ ಆದಂತ ಅವಘಡ ಎಲ್ಲರಲ್ಲೂ ಕೂಡ ಅದು ನೆನಪಿದೆ, ಮತ್ತೆ ಅದನ್ನ ಮುಂದುವರೆಸಿಕೊಂಡು ಹೋದ್ರೆ ಪುನಃ ಬೇರೆ ತರದ ಸಂದೇಶ ರವಾನೆ ಮಾಡಿದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳ ಸ್ಪಷ್ಟವಾಗಿ ಪದೇ ಪದೇ ಹೇಳಿರುವಂತದ್ದು, ನಾಳೆ ನಾವು ಏನು ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಸ್ಟಿಕ್ ಆನ್ ಆಗಿದ್ದೇವೆ, ಈಗ ಏನು ನಾವು ಕರೆ ಕೊಟ್ಟಿದ್ದೇವೆ ರಾಷ್ಟ್ರವ್ಯಾಪಿ ಕರೆಗೆ ನಾವೆಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು ರೈತರ ಮುಖಂಡರು ಹೇಳ್ತಾ ಇರುವಂತದ್ದು. ಇದಾದ ನಂತರ ಅಂದ್ರೆ ಮಧ್ಯಾಹ್ನ 3 ಗಂಟೆಯ ಮೇಲೆ ಬಹುಶಃ ಇನ್ನೊಂದು ಸುತ್ತಿನ ಮಾತುಕತೆ ಇಲ್ಲಿ ರೈತರ ನಡುವೆ ಆಗುತ್ತೆ. ರೈತ ಮುಖಂಡರು ಎಲ್ಲರೂ ಸೇರಿ ಚರ್ಚೆ ಮಾಡ್ತಾರೆ, ರಾಕೇಶ್ ಸಿಂಗ್ ಟಿಕಾಯತ್ ಅವರು ಕೂಡ ಇದರಲ್ಲಿ ಬಂದು ಭಾಗವಹಿಸ್ತಾರೆ. ಇದೇ ವೇದಿಕೆಯಲ್ಲಿ ಕೂತು 3 ಗಂಟೆಯ ನಂತರ ಏನು ಹೇಗೆ ನಾಳೆ ಸ್ಥಿತಿ ಅನ್ನುವಂಥದ್ದು. ಇನ್ನು ದೆಹಲಿಯ ವಿಚಾರ ಅವರು ನಿನ್ನೆ ಮೊನ್ನೆಯಿಂದಲೂ ಕೂಡ ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾವು ಅಂದ್ರೆ ಚಕ್ಕಾ ಜಾಮ್ ಕೇವಲ ನಾವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾಡ್ತೇವೆ ಹೊರತು ಯಾವುದೇ ನಗರಗಳಲ್ಲಿ ನಾವು ಮಾಡೋದಿಲ್ಲ, ದೆಹಲಿ ಇರಲಿ ಬೆಂಗಳೂರು ಇರಲಿ ಅಥವಾ ಲಕ್ನೋದಲ್ಲಿ ಇರಲಿ, ಆದರೆ ಹೊರಗಡೆ ಅದರ ಎಫೆಕ್ಟ್ ಕಾಣಿಸಬಹುದೇ ಹೊರತು ನಾವು ಇಲ್ಲಿ ಯಾವುದು ಕೂಡ ಸಿಟಿಯಲ್ಲಿ ಮಾಡೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟಪಡಿಸಿದ್ದಾರೆ, ನೀಟಾಗಿ ಕೂಡ ಹೇಳಿದ್ದಾರೆ. ಈ ತನಕ ಇರುವಂತಹ ಬೆಳವಣಿಗೆ ಮುಂದೆ ಮಧ್ಯಾಹ್ನದ ನಂತರ ಯಾವ ರೀತಿ ಬೆಳವಣಿಗೆ ಟರ್ನ್ ತಗೊಳುತ್ತೆ ಅಥವಾ ಮಾತುಕತೆ ಬೇರೆ ಆಗುತ್ತೆ ಅಥವಾ ಬೇರೆ ಏನಾದರೂ ಯೋಜನೆಗಳು ರೂಪಿಸ್ತಾರ ಅನ್ನುವಂಥದ್ದು ಮಧ್ಯಾಹ್ನದ ಮೇಲೆ ಗೊತ್ತಾಗುವಂತಹ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.